ಸಮಸ್ತ ಕರ್ನಾಟಕ ರೈತ ಬಾಂಧವರಿಗೆ ನಮಸ್ಕಾರ. ನಾನು ರಾಜ್ಕುಮಾರ್ ಬೊಬ್ಳೆ, ಕೃಷಿ ಹಾಗೂ ತೋಟಗಾರಿಕಾ ತಜ್ಞ. ಇವತ್ತು ನೀವು ನೋಡ್ತಾ ಇದ್ರೆ ಸೋಯಾಬೀನಲ್ಲಿ ಎಲೆ ತಿನ್ನುವಂತಹ ಕೀಟಗಳ ಬಗ್ಗೆ ನಾವು ತಿಳೋಣ. ಇಲ್ಲಿ ನೋಡ್ತಾ ಇದ್ರೆ ಎಲೆಯನ್ನು ಸೋಯಾಬೀನಲ್ಲಿ ಎಲೆ ತಿನ್ನುವ ಕೀಟ ಬಹಳಷ್ಟು ಎಲೆಯನ್ನು ತಿಂದಿದೆ. ಇದರಿಂದ ಏನಾಗುತ್ತೆ ಅಂತಂದರೆ ಇಳುವರಿಯಲ್ಲಿ ಕುಂಠಿತವಾಗುತ್ತೆ. ಇದನ್ನು ನಾವು ಸಂಪೂರ್ಣವಾಗಿ ಹತೋಟಿಗೆ ಮಾಡಬೇಕಾದ್ರೆ ಕೆಮಿಕಲ್ ಸ್ಪ್ರೇನ ತೆಗೆದುಕೊಳ್ಬೇಕಾಗ್ತದೆ. ಕೆಮಿಕಲ್ ಯಾವ ಅಂತಂತಂದರೆ, ಒಂದನೇದು ಫಸ್ಟಾಗಿ ಇಮಾಮೆಕ್ಟಿನ್ ಬೆಂಜೋಯೇಟ್ 5% ಇರುವಂತಹ ಯಾವುದೇ ಕಂಪನಿಯ ಕೆಮಿಕಲ್ ಆಗಲಿ ನಾವು ಅದನ್ನು ಸ್ಪ್ರೇ ಮಾಡಬೇಕಾಗ್ತದೆ. ಎರಡನೇದಾಗಿ ಏನಂದರೆ ಕ್ಲೋರಾಂಟ್ರಿನಿಪೋಲ್ ಅಥವಾ ಕೊರೆಜನ್ ಅಂತ ನಾವು ಏನು ಕರಿತೀವಿ, ಅದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಈ ಹುಳನ್ನು ನಾವು ಕಂಟ್ರೋಲ್ ಮಾಡಬಹುದು. ನೀವು ನೋಡ್ತಾ ಇದ್ರೆ ಸೋಯಾಬೀನಲ್ಲಿ ಇಷ್ಟು ಬಹಳಷ್ಟು ಡ್ಯಾಮೇಜ್ ಮಾಡಿದೆ. ಇದನ್ನು ಈ ಎಲ್ಲ ಪ್ರಾಡಕ್ಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಮಗೇನಾದರೂ ಬೇಕಾದರೆ ತಾವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.